Kotilingeshwara Temple, which carries around 90 lakh lingas in its lap, along with other temples. Yeah.
ಶಾಂತಿ. ಇವತ್ತಿನ ದಿವಸ ನಮ್ಮ ಕೋಟಿಲಿಂಗೇಶ್ವರ ಕ್ಷೇತ್ರದಲ್ಲಿ ಈ 10 ದಿವಸನೂ ನವರಾತ್ರಿ ಉತ್ಸವಗಳು ತುಂಬ ವಿಜೃಂಭಣೆಯಿಂದ ನಡೀತಿದೆ. ಬೊಂಬೆಗಳನ್ನು ಕೂಡಿಸಿದ್ದೀವಿ. ಇದು ನಮ್ಮ ನಾಡ ಹಬ್ಬ, ನಮ್ಮ ಪರಂಪರೆಯಾಗಿ ಬರೆದಿರುವಂಥ ಒಂದು ನಾಡ ಹಬ್ಬ ಇದು. ಅದಕ್ಕೋಸ್ಕರ ಬೊಂಬೆಗಳನ್ನು ಕೂಡಿಸಿದ್ದೀವಿ. ಪ್ರತಿನಿತ್ಯನೂ ಲಲಿತ ಸಹಸ್ರನಾಮ, ದುರ್ಗಾ ಪಾರಾಯಣ, ಲಕ್ಷ್ಮೀ ಅಷ್ಟೋತ್ರ ಮತ್ತು ಎಲ್ಲ ದೇವಾನ್ ದೇವತೆಗಳಿಗೂ ಪೂಜೆ ಹೋಮ ನಡೆಯುತ್ತೆ. ಉತ್ಸವಗಳಿರುತ್ತೆ 10 ದಿವಸನೂ. ಅದಾದಮೇಲೆ ದಾಸೋಹ ಇರುತ್ತೆ. ಪ್ರತಿದಿನ ಅನ್ನದಾಸೋಹ ಇದೆ ರಾತ್ರಿ ಹೊತ್ತು. ಈ ಒಂದು ನವರಾತ್ರಿ ಪ್ರಯುಕ್ತವಾಗಿ ಎಲ್ಲ ಭಕ್ತರು ಸಹ ಪ್ರತಿದಿನ ಎಲ್ಲ ಸುಮಂಗ್ಲಿಯರು ಭಕ್ತರು ಎಲ್ಲರೂ ಬಂದು ಅಮ್ಮನವ್ರನ್ನ ಸಾಯಂಕಾಲ 6 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. ಪ್ರತಿದಿನ ಎಲ್ಲ ಸುಮಂಗ್ಲಿಯರು ಲಲಿತ ಸಹಸ್ರನಾಮ, ದುರ್ಗಾ ಪಾರಾಯಣ, ಲಕ್ಷ್ಮೀ ಅಷ್ಟೋತ್ರವನ್ನು ಮಾಡಿ ಆ ಅಮ್ಮನಲ್ಲಿ ನಾವು ಈ ಒಂದು ಕಲಿಯುಗಕ್ಕೆ ಬಂದಿರುವಂತಹ ವೈರಸ್ ಏನು ನಾವು ಇದಕ್ಕೆ ಮುಂಚೆ ನೋಡಿದ್ವಿ ಅಂಥದ್ದು ಯಾವುದೂ ಸಹ ಬರಬಾರ್ದು. ಮತ್ತು ಈ ಎಲ್ರಿಗೂ ಸಹ ಒಳ್ಳೆ ಮನಃಶಾಂತಿನ ಕೊಟ್ಟು ಆರೋಗ್ಯವನ್ನು ಕೊಡಬೇಕಂತ ಯಮನಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ. ಈ ಒಂದು ಕ್ಷೇತ್ರದಲ್ಲಿ ನಮ್ಮ ಪೂಜ್ಯ ಗುರುಗಳಾದಂಥ ಶ್ರೀ 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 ಸಾಂಬಶ್ರೀಮೂರ್ತಿ ಸ್ವಾಮೀಜಿಗಳು ಇದನ್ನು ಸ್ಥಾಪನೆ ಮಾಡಿ ಹೋಗಿರುವಂಥವರು, ಅವರ ಒಂದು ಅವರು ಇವಾಗ ಲಿಂಗೈಕ್ಯ ಆಗಿದ್ದಾರೆ, ಆದರೆ ಸ್ಥೂಲವಾಗಿ ಅವರಲ್ಲೇ ನಮ್ಮ ಜೊತೆ ಇದ್ದಾರೆ. ಅವರು ಸಹ ಈ ಒಂದು ಪೂಜೆಯಲ್ಲಿ ಅವರ ಒಂದು ಆಶೀರ್ವಾದ ಹಾಗೂ ಎಲ್ಲ ದೇವಾನ್ ದೇವತೆಗಳ ಒಂದು ಆಶೀರ್ವಾದ, ಆ ಯಮ್ಮನವರ ಆಶೀರ್ವಾದದಿಂದ ಪ್ರತಿನಿತ್ಯನೂ ಆ ಯಮ್ಮನಿಗೆ ತುಂಬ ಭಕ್ತಿಪೂರ್ವಕವಾಗಿ ನಾವು ಪೂಜೆಗಳನ್ನು ಮಾಡ್ತೀವಿ. ಎಷ್ಟು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದೀರಾ? ಸುಮಾರು 25 ವರ್ಷಗಳಿಂದ ಮಾಡ್ತೀವಿ. ಏನೇನು ವಿಶೇಷತೆಗಳಿದೆ ಈ ಬೊಂಬೆಗಳು ಏನನ್ನು ಸೂಚಿಸುತ್ತೆ ನಮ್ಮ ಸನಾತನ ಧರ್ಮದಲ್ಲಿ? ನೀವು ಯಾವ್ಯಾವ ರೀತಿ ಒಂದು ಯಾವುದೊಂದು ರಾಮಾಯಣ ಇರ್ಬೋದು, ಮಹಾಭಾರತ ಆ ರೀತಿ ಯಾವುದಾದ್ರು ಇದೆಯಾ? ರಾಮಾಯಣ ಇದೆ, ಮಹಾಭಾರತ ಇದೆ, ದಶಾವತಾರಗಳಿದೆ, ಸಪ್ತ ಋಷಿಗಳಿದ್ದಾರೆ, ಮತ್ತೆ ಸಪ್ತ ಕನ್ನೀರಿದ್ದಾರೆ. ಎಲ್ಲ ದೇವಾನ್ ದೇವತೆಗಳನ್ನು ನಾವಿಟ್ಟು ಆರಾಧನೆ ಮಾಡ್ತಾ ಇದ್ದೀವಿ. ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀ ಕೋಟಿಲಿಂಗೇಶ್ವರ ಸ್ವಾಮಿಯ ನಮಃ. ಸಾಂಬ ಶಿವಮೂರ್ತಿ ಸ್ವಾಮಿಯ ನಮಃ. ನನ್ನ ಹೆಸರು ಮಂಜುನಾಥ. ಈ ನವರಾತ್ರಿ ಪ್ರಯುಕ್ತವಾಗಿ ಈ ನವರಾತ್ರಿಯಲ್ಲಿ ಆ ದೇವಿ 9 ದಿವಸ 9 ವಿಶೇಷವಾಗಿ ಅವತಾರವಿಟ್ಟು ಆ ದೇವಿ ಒಂದೊಂದು ರಾಕ್ಷಸನ ಸಂಹಾರ ಮಾಡಿ ಜಯವನ್ನು ಪ್ರಾಪ್ತಿ ಆಗಿ ಈ ನವರಾತ್ರಿಯಲ್ಲಿ 9 ದಿವಸ 9 ತಾಯಿಯನ್ನು ಪೂಜೆ ಮಾಡ್ತೀವಿ. ಆ ತಾಯಿ ಒಂದು ಪೂಜೆ ಮಾಡೋದ್ರಿಂದ ಅಷ್ಟು ಐಶ್ವರ್ಯ ಸಂತಾನ ಭಾಗ್ಯ ಆಗಲಿ, ಪ್ರತಿಯೊಂದು ಮನುಷ್ಯನಿಗೆ ಏನೇನು ಬೇಕೋ ಆ ತಾಯಿ ಪ್ರಾಪ್ತಿಯನ್ನು ಮಾಡ್ತಾಳೆ. ವರ್ಷದಲ್ಲಿ 360 ದಿವಸ ಪೂಜೆ ಮಾಡಿದ್ರು ಸಹ ಈ ನವರಾತ್ರಿಯಲ್ಲಿ ವಿಶೇಷವಾಗಿ ಆ ತಾಯಿನ ಪೂಜೆ ಮಾಡೋದ್ರಿಂದ ಸಕಲ ವಿಧ ಒಂದು ಪ್ರಾಪ್ತಿಯನ್ನು ಸಿಗುತ್ತೆ. ನಾವು ಪ್ರತಿನಿತ್ಯ ನಾವು ಈ ದೇವಿಗೆ ದುರ್ಗಾ ಕುಂಕುಮಾರ್ಚನೆ, ಲಕ್ಷ್ಮೀ ಅರ್ಚನೆ, ಹಾಗಾಗಿ ದೇವಿ ಲಲಿತಾ ಸಹಸ್ರ ಪಾರಾಯಣ ಮತ್ತು ಹೋಮಾದಿಗಳನ್ನು ಮಾಡಿ ಒಂದೊಂದು ದಿವಸ ಒಂದೊಂದು ದೇವರ ಒಂದು ಉತ್ಸವವನ್ನು ಮಾಡಿ ಆಲಯವನ್ನು ಪ್ರದಕ್ಷಿಣೆಯನ್ನು ಮಾಡಿ ತದನಂತರ ಮಹಾಮಂಗಳಾರತಿ ಪ್ರಸಾದ ವಿನಿಯೋಗ. ಇದು ನಮ್ಮ ಗುರುಗಳ ಪೂಜ್ಯ ಸ್ವಾಮೀಜಿಯವರು ಆ 25 ವರ್ಷದಿಂದ ಮಾಡ್ಕೊಂಡು ಬರ್ತಾಯಿದ್ರು. ಅದೇ ಥರ ಈಗ ನಮ್ಮ ಕುಮಾರಿ ಮೇಡಮ್ರ ಮಾರ್ಗದರ್ಶನದಿಂದ ಪ್ರತಿನಿತ್ಯವೂ ಈ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ವಿಜೃಂಭಣೆಯಿಂದ ಆ ತಾಯಿಯ ಒಂದು ಪೂಜೆ ಸೇವೆ ನಡೀತಾ ಇದೆ. ಓಂ ಮಹಾಲಕ್ಷ್ಮೀ ನಮಃ. ನಮಸ್ಕಾರ, ನನ್ನ ಹೆಸರು ಬಾಲಕೃಷ್ಣ ಅಂತ. ನಾವು KGF ಬಂದಿದ್ದೀವಿ. ಈ ದೇವಸ್ಥಾನಕ್ಕೆ ನಾನು ಸುಮಾರು ಒಂದು 25-30 ವರ್ಷದಿಂದ ಬರ್ತಾ ಇದ್ದೀನಿ. ಇಲ್ಲಿ ಒಂದು 20 ವರ್ಷದಿಂದ ಈ ಥರ ಬೊಂಬೆನೆಲ್ಲ ಕುಣಿಸ್ತಾ ಇದ್ದಾರೆ. ಇಲ್ಲಿ ಬೊಂಬೆನ ಕುಣಿಸ್ಬಿಟ್ಟು ತುಂಬ 9 ದಿನ ತುಂಬ ಚೆನ್ನಾಗಿ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ. ಇವತ್ತು ಬಂದು ದುರ್ಗಾಷ್ಟಮಿ ಪೂಜೆ, ನಿನ್ನೆ ಮೊನ್ನೆ ಬಂದು ಸರಸ್ವತಿ ಪೂಜೆ ಇತ್ತು, ಮತ್ತು ನಾಳಿದ್ದು ವಿಜಯದಶಮಿ ಇದೆ. ಅಲ್ಲಿನವರೆಗೂ ತುಂಬ ಚೆನ್ನಾಗಿ ಮಾಡ್ತಾರೆ. ಈ ಸುತ್ತಮುತ್ತಲ ಹಳ್ಳಿಗಳಿಂದ ಸುಮಾರು ಒಂದು 200-300 ಜನ ಬಂದು ಸೇರಿ ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇಲ್ಲಿ ಪೂಜೆ ಮಾಡ್ಕೊಂಡಿದ್ರೆ ತುಂಬ ಜನಕ್ಕೆ ಒಳ್ಳೆ ಅನುಕೂಲ ಆಗುತ್ತೆ. ಆ ದೈವಾಗ್ರಹ ಯಾವಾಗಲೂ ಇದ್ದೇ ಇರುತ್ತೆ. ಕೋಟಿಲಿಂಗೇಶ್ವರ ದೇವಸ್ಥಾನ, ಕೋಟಿಲಿಂಗೇಶ್ವರ ದೇವಸ್ಥಾನದಲ್ಲಿ ಮೊದಲು ಅಲ್ಲಿ ಇಡ್ತಾ ಇದ್ರು ಸ್ವಾಮೀಜಿ ಇರೋ ಜಾಗದಲ್ಲಿ ಬೊಂಬೆನೆಲ್ಲ ಕುಣಿಸ್ತಾ ಇದ್ರು. ಈಗ ಈ ಸ್ವಾಮೀಜಿ ಹೋದಾಗಿಂದ ಒಂದು 4-5 ವರ್ಷದಿಂದ ಇಲ್ಲಿ ಕುಣಿಸ್ತಾ ಇದ್ದಾರೆ. ಬಟ್ ಈ ಆಚರಣೆ ಬಂದು ಸುಮಾರು ಒಂದು 20-25 ವರ್ಷದಿಂದ ಮಾಡ್ತಾ ಇದ್ದಾರೆ. ತುಂಬ ವಿಜಯ ಇಲ್ಲಿ ಕುಮಾರಿ ಮೇಡಮ್ ಅವರು ಇದನ್ನು ತುಂಬ ಚೆನ್ನಾಗಿ ನಡೆಸ್ತಾರೆ. ಈ ಸುತ್ತಮುತ್ತಲು ಜನ ಇರೋ ಹಳ್ಳಿ ಜನ ಎಲ್ಲ ಇಲ್ಲಿ ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡಿಕೊಂಡು ಇಲ್ಲಿ ತುಂಬ ಚೆನ್ನಾಗಿ ನಡೀತಾ ಇದೆ. ಇಲ್ಲಿ ಬಂದವ್ರಿಗೆ ದೇವರ ಅನುಗ್ರಹ ತುಂಬ ಚೆನ್ನಾಗಿದ್ದೇ ಇರುತ್ತೆ.